ಇದು ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು. ವಿಶ್ ಯು ಆಲ್ ಹ್ಯಾಪಿ ದೀಪಾವಳಿ. ಈ ಸರಿ ಪಟಾಕಿ ಹೊಡಿಬೇಕು ಬೇಡವೋ ಅನ್ನೋ ಸರ್ಕಾರ ತೀರ್ಮಾನ ತೊಗೊಂಡಿರುತ್ತೆ. ಆ ತೀರ್ಮಾನ ಪ್ರಕಾರ ನಡ್ಕೊಂಡು ಹೋಗಿ, ಯಾಕಂದರೆ ಸರ್ಕಾರ ತೀರ್ಮಾನ ಜನರ ಪರವಾಗಿ ಇರುತ್ತೆ, ಜನರಿಗೋಸ್ಕರ ಇರುತ್ತೆ. ಆ್ಯಂಡ್ ಸರ್ಕಾರಕ್ಕೆ ಇನ್ನೊಂದು ರಿಕ್ವೆಸ್ಟು, ಪಟಾಕಿ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ, ಎಂಪ್ಲಾಯೀಸ್ಗೆ, ಓನರ್ಗಳಿಗೆ ನಿಮ್ಮ ಕಡೆಯಿಂದ ಏನಾಗುತ್ತೋ ಅದು ದುಡ್ಡು ಕೊಡಿ. ಯಾಕಂದರೆ ಈ ಟೈಮು ಪಟಾಕಿ ಹೊಡೆಯೋರು ಕಮ್ಮಿ ಇರ್ತಾರೋ ಅಥವಾ ಹೊಡೆದೇ ಇರ್ತಾರೋ ಅಥವಾ ನೀವು ಏನು ತೀರ್ಮಾನ ತೊಗೊಂಡಿದ್ದೆ ಅದ್ರ ಪ್ರಕಾರ ಹೋದಾಗ ಪಟಾಕಿ ಮ್ಯಾನುಫ್ಯಾಕ್ಚರ್ ಮಾಡೋರು ಲಾಸ್ ಇರುತ್ತೆ. ಆ ಲಾಸ್ಗಳಿಗೂ ನೀವು ದುಡ್ಡು ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಅವ್ರ ಸಂಸ್ಕೃತಿ ಸಂಪ್ರದಾಯ ಉಳಿಸೋ ಅಂಥ ಪಟಾಕಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ವರ್ಷಗಟ್ಟಲೆ ಅವ್ರು ಕಷ್ಟಪಡ್ತಾರೆ, ಅದು ಮ್ಯಾನುಫ್ಯಾಕ್ಚರ್ ಮಾಡೋದು ಎಷ್ಟು ಕಷ್ಟ. ಅವ್ರಗಳಿಗೆ ನಿಮ್ಮ ಕಡೆಯಿಂದ ಏನಾಗುತ್ತೆ ಸರ್ಕಾರದ ಕಡೆಯಿಂದ ಓನರ್ಗಳಿಗೆ ಪಟಾಕಿ ಪಟಾಕಿ ತಯಾರಿಸೋ ಓನರ್ಗಳು ಪಟಾಕಿ ಮಾಡೋ ಪಟಾಕಿ ನಡೆಸ್ತಿರೋ ಓನರ್ಗಳಿಗೆ ಹಾಗೂ ಎಂಪ್ಲಾಯೀಸ್ಗಳಿಗೆ ಸರ್ಕಾರದಿಂದ ನೀವೇನಾಗುತ್ತೋ ಅದನ್ನು ಕೊಡಿ, ಅವ್ರಿಗೆ ಸಂಬಳ ಕೊಡಿ, ಆ್ಯಂಡ್ ಅವ್ರಿಗೆ ಏನು ಲಾಸ್ ಇದೆಯೋ ಅದನ್ನು ನೋಡ್ಕೊಂಡು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈ ಕರೋನಾ ಟೈಮಲ್ಲಿ ಅವ್ರಿಗೂ ಹೆಲ್ಪ್ ಮಾಡಿ, ಪಟಾಕಿ ಹೊಡಿಯೋರಿಗೂ ಪಟಾಕಿ ಮ್ಯಾನುಫ್ಯಾಕ್ಚರ್ ಮಾಡೋರಿಗೂ ಅಂತ ಹೇಳ್ತಾ ಬೈ ಫ್ರಮ್ ಎ ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್.